ನಮಸ್ತೆ ಸ್ನೇಹಿತರೆ, ನಾನಿವತ್ತು ಚನ್ನರಾಯಪಟ್ಟಣ ತಾಲೂಕು ಸಂತೇಶ್ವರಕ್ಕೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೆ ಅಂದರೆ, ನನಗೊಂದು ಬುಕ್ ಸಿಕ್ಕಿತ್ತು, ಸಹಜ ಬೇಸಾಯ ಅಂತ. ಸೊ ಅದನ್ನು ಬರೆದವರು ಇವರೇ. ನಮಸ್ತೆ ಸರ್. ನಮಸ್ತೆ. ಇವ್ರ ಹೆಸರು ಬಸವರಾಜ್ ಅಂತ. ಇವರು ಸರ್, ನಿಮ್ಮ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ಮತ್ತು ನಿಮ್ಮ ತೋಟದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನೋಡಿ, ನಾನು 80ರಲ್ಲಿ ಕೃಷಿಗೆ ಪಾದಾರ್ಪಣೆ ಮಾಡಿದೆ. ಆವಾಗ ಇದೆಲ್ಲ ಪೂರ್ತಿ ಏನು, ನಾವು ರಾಗಿ ಬೆಳೆಯ ಒಂದು ಪ್ರದೇಶ ಆಗಿತ್ತು. ಯಾವುದೇ ತೆಂಗು ಅಡಿಕೆ ಯಾವುದು ಯಾವ ಬಹು ವಾರ್ಷಿಕ ಬೆಳೆ ಇರಲಿಲ್ಲ. ಆಗ ರಾಗಿ, ತರ್ಣಿ, ಹೆಸರು, ತೊಗರಿ ಎಲ್ಲ ವಾರ್ಷಿಕ ಬೆಳೆಗಳು ಬೆಳೆದು ಇಳುವರಿನೂ ಕೂಡ ದಾಖಲಾತಿ ಮಾಡಿದ್ದೀನಿ. ಅದೇ ರೀತಿ ನಾನು ಕ್ರಮೇಣ ಇದನ್ನು ತೋಟ ಮಾಡಿದೆ. ನೋಡಿ, ರೈತನಿಗೆ ಬೇಕಾಗಿರೋದು ಅವನ ಜಮೀನಿನಲ್ಲಿ SB ಅಕೌಂಟ್ ಇರಬೇಕು, ಕರೆಂಟ್ ಅಕೌಂಟ್ ಇರಬೇಕು, FD ಅಕೌಂಟ್ ಇರಬೇಕು. ಈ ಮೂರು ಅಕೌಂಟು ಅವನು ಭೂಮಿ ತಾಯಿ ಒಡಲಲ್ಲಿ ಅವನು ತುಂಬಿದ್ದು ಬೆಳೆಸಿದ್ದೇ ಆದರೆ ಅವನು ಯಾವುದೇ ಕಾರಣಕ್ಕೂ ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕೋದಿಲ್ಲ. ನಮ್ಮ ರೈತರು ಆ ಒಂದು ನಿಟ್ಟಿನಲ್ಲಿ ಹೋಗೋದಿಲ್ಲ. ಕೇವಲ ಯಾವುದೋ ಒಂದು ಬೆಳೆಗೆ ಅವರು ಸೀಮಿತವಾಗಿರ್ತಾರೆ. ಒಂದು ಬೆಳೆನಲ್ಲಿ ಈಗ ಈ ಒಂದು ವಿಜ್ಞಾನ ಯುಗದಲ್ಲಿ ಖರ್ಚಿಗೆ ಸಾಕಾಗೋದಿಲ್ಲ. ಹಾಗಾಗಿ ಭಾಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವನು ಮುಗ್ಗರಿಸ್ತಾನೆ. ಇಲ್ಲಿ ನೋಡಿ, ನನ್ನ ತೋಟದಲ್ಲಿ ವಾರ್ಷಿಕ ಬೆಳೆ ಇದು ಕರೆಂಟ್ ಅಕೌಂಟ್ ಇದೆ, ಇದು SB ಅಕೌಂಟ್ ಇದೆ, FD ಅಕೌಂಟ್ ಇದೆ. ನಾವು ಈ ವರ್ಷದಲ್ಲಿ ತೇಗ, ಸಿಲ್ವರು, ಬೇವು ಮರ ಹಾಕಿದ್ದೀನಿ. ಅದು 82ರಲ್ಲಿ ಹಾಕಿರೋದು. ಇವತ್ತು ಒಂದೊಂದು ಮರ 65,000 ರೂಪಾಯಿಗೆ ಕೇಳ್ತಿದ್ದಾರೆ, ತೇಗದ ಮರ. ಇದು ಒಂದು FD ಅಕೌಂಟ್ ಆಯಿತು. ಮತ್ತು ನಮಗೇನು ಬಾಳೆ ಇದೆ, ಎಲೆಯಂಬಿದೆ, ಮೆಣಸಿದೆ, ಇವೆಲ್ಲವ ಕೆಲವೊಂದೆಲ್ಲವ ಇದು ಎಲೆ ವಿಳ್ಯದೆಲೆ ಪ್ರತಿ ದಿವಸ ಖರ್ಚಾಗುತ್ತೆ, ಅದು SB ಅಕೌಂಟ್ ಇದ್ದಾಗೆ. ಮತ್ತು ಕರೆಂಟ್ ಅಕೌಂಟು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಇನ್ನು ಬೇರೆ ಬೇರೆ ಬೆಳೆಗಳು ಆಗಾಗ್ಗೆ ಬರೋದ್ರಿಂದ ಇದೆಲ್ಲ ಕರೆಂಟ್ ಅಕೌಂಟ್ ಆಗುತ್ತೆ. ಈ ಒಂದು ಆರ್ಥಿಕ ಒಂದು ಸೂತ್ರ ಇದ್ದರೆ ರೈತನ ಜಮೀನಿನಲ್ಲಿ ಒಳ್ಳೆ ಸಂತೃಪ್ತಿ ಆಗಿರ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ರೈತರು ಹೋಗೋದಿಲ್ಲ. ಮತ್ತು ಏನು ಪುಕ್ಕಟ್ಟೆ ಆಗಿ ವಿದ್ಯುತ್ ಸಿಗುತ್ತೆ, ನೀರಿನ ಒಂದು ಜ್ಞಾನ ಇಲ್ಲ. ಯಾವ ರೀತಿ ನಾವು ಯಾವ ಬೆಳೆಗೆ ಯಾವ ರೀತಿ ನೀರು ಕೊಡಬೇಕು ಅನ್ನೋ ಒಂದು ನೀರಿನ ನಿರ್ವಹಣೆ ಬಗ್ಗೆ ಅವನಿಗೆ ಸಂಪೂರ್ಣವಾಗಿ ಮಾಹಿತಿ ಕಡಿಮೆ ಇದೆ. ಸುಮ್ಮನೆ ನೀರು ಫ್ಲಡ್ ಇರಿಗೇಷನ್ ಕೊಡ್ತಾನೆ, ಒಂದು ಕಡೆಯಿಂದ ಆಯ್ಸಾನೆ, ಮಣ್ಣು ಗಟ್ಟಿಯಾಗುತ್ತೆ, ಅಲ್ಲಿ ಎರೆಹುಳು ಸಂಚಾರ ಕಡಿಮೆ ಆಗುತ್ತೆ, ಬ್ಯಾಕ್ಟೀರಿಯಾಗಳು ಸಂಚಾರ ಕಡಿಮೆ ಆಗುತ್ತೆ. ಏನು ಅಲ್ಲಿ ಭೂಮಿನಲ್ಲಿ ಜೈವಿಕ ಕ್ರಿಯೆ ನಡೆಯಬೇಕೋ ಅದನ್ನು ನಡೆಯೋದಿಲ್ಲ, ಅದೆಲ್ಲ ಕುಂಠಿತವಾಗುತ್ತೆ. ಈ ರೀತಿ ಕುಂಠಿತವಾದಾಗ ಅವರು ಸಾಕಷ್ಟು ರೈತನಿಗೆ ಇದು ಒಂದು ಇಳುವರಿ ಕಡಿಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ರೈತ ಸೋಲ್ತಾನೆ. ಈ ಸೋಲ ಬದಲು ಈ ಅವನ ತೋಟದಲ್ಲಿ ಈ ರೀತಿ ತೋಟ ಮಾಡಿದರೆ ಬಹುವಾರ್ಷಿಕ ಬೆಳೆಗಳು, ಬಹುಮಡಿ ಕಟ್ಟಡ ಅಂತ ಏನು ಹೇಳ್ತಾರೆ, ಆ ರೀತಿ ಬಹುವಾರ್ಷಿಕ ಬೆಳೆಗಳು ಮಾಡಿದರೆ ನಿರಂತರವಾಗಿ ತೋಟ ಅವನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಅಂದರೆ ಸಮಗ್ರ ಕೃಷಿ ಮಾಡ್ಬೇಕಂತ. ಸಮಗ್ರ ಕೃಷಿ. ಓಕೆ ಓಕೆ. ಅಂತರ ಬೆಳೆ. ಓಕೆ ಸರ್, ಒಂದು ರೌಂಡ್ ನಿಮ್ಮ ತೋಟನ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇವ್ರ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಹೇಳೋದು ಮರೆತಿದ್ದೆ. ಇವರಿಗೆ ತುಂಬ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಸೃಷ್ಟಿ ಸನ್ಮಾನ್, ಕೃಷಿ ಪಂಡಿತ್ ಪ್ರಶಸ್ತಿ, ಕನ್ಸಲೇಷನ್ ಅವಾರ್ಡ್, ಈ ಥರ ತುಂಬ ಅವಾರ್ಡ್ಗಳು ಇವರಿಗೆ ಲಭಿಸಿವೆ. ಮತ್ತು ಇವರ ತೋಟಕ್ಕೆ ತುಂಬ ಸೈಂಟಿಸ್ಟ್ ಬಂದು ಹೋಗಿದ್ದಾರೆ, ಮತ್ತು ತುಂಬ ಜನರು ಬರ್ತಾನೆ ಇರ್ತಾರೆ ಅಲ್ಲಿಗೆ. ಮತ್ತು ಇವರು ಎಲ್ಲ ಕಡೆಯೂ ಹೋಗಿದ್ದಾರೆ. ಸೊ ಕೆಲವು ಹಾಳಾಗಿರೋ ತೋಟಗಳು ಇವರಿಂದನೇ ಇಂಪ್ರೂವ್ಮೆಂಟು ಆಗಿದ್ದಾವೆ. ಮತ್ತು ಇವರ ತೋಟದ ವೀಡಿಯೋಗಳನ್ನು ನಾನು ನೆಕ್ಸ್ಟು ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ವಾಚ್ ಮಾಡಿ, ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.